ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಸಮೀಪದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಎಂಆರ್ಎಸ್ ರಮೇಶ್, ಮಂಜುನಾಥ್, ಸಂಪತ್, ಗೊಲ್ಲಹಳ್ಳಿ ಮುನಿಯಪ್ಪ ಮತ್ತು ಅವರ ತಂಡ ಆನೇಕಲ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜುರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ವಿನಯ್ ರೆಡ್ಡಿ, ಜೆಡಿಎಸ್ ಮುಖಂಡರಾದ ರಾಮಸಾಗರ ಸೋಮಶೇಖರ್, ಕಮಸಂದ್ರ ವೆಂಕಿ, ಕೂಗೂರು ವಿಕಾಸ್ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಅಣ್ಣ ಅಣ್ಣ ಕುಮಾರಣ್ಣ ಮತ್ತೊಮ್ಮೆ ಸಿಎಂ ಆಗ್ಬೇಕಣ್ಣ, ಅಣ್ಣ 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 ಕುಮಾರಣ್ಣ ನೀನಿಲ್ದೆ ರಾಜ್ಯ ಬರಿದಾಯ್ತಣ್ಣ, ಅಣ್ಣ 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 ಕುಮಾರಣ್ಣ ನಿನ್ನಿಲ್ದೆ ರಾಜ್ಯ ಸುಖವಣ್ಣ, ಅಣ್ಣ 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 ಕುಮಾರಣ್ಣ ರಾಜ್ಯಕ್ಕೆ ನಿನ್ನಂತ ಬೇಕೈತಣ್ಣ. ನೀನೇನೆ ಬೇಕು ಈ ನಾಡಿಗೆ ಕಾಯ್ತಾ ಇರೋ ಈ ಜನಸೇವೆಗೆ, ನೀನೇನೆ ಬೇಕು ಈ ನಾಡಿಗೆ ಕಾಯ್ತಾ ಇರೋ ಈ ಜನಸೇವೆಗೆ, ಅಣ್ಣ 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 ಕುಮಾರಣ್ಣ ಮತ್ತೊಮ್ಮೆ ಸಿಎಂ ಆಗ್ಬೇಕಣ್ಣ, ಅಣ್ಣ 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 ಕುಮಾರಣ್ಣ ನೀನಿಲ್ದೆ ರಾಜ್ಯ ಬರಿದಾಯ್ತಣ್ಣ. ಗಾಂಧೀಜಿ ಕಂಡಂತ ಕನಸೊಂದು ಗ್ರಾಮ ವಾಸ್ತವ್ಯ ನೀ ಮಾಡಿದೆ, ಗ್ರಾಮಗಳ ನೋವನ್ನು ನೀ ಅರಿತು ಸ್ಥಳದಲ್ಲೇ ಪರಿಹಾರ ನೀ ಮಾಡಿದೆ, ಜನತಾದರ್ಶನ ನೀ ಮಾಡಿದೆ ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ, ಜನತಾದರ್ಶನ ನೀ ಮಾಡಿದೆ ವಿಶ್ವಕ್ಕೆ ಮಾದರಿ ನೀ ಎನಿಸಿದೆ, ಕೋರಿಕೆ ಹಿಡಿದು ನಿಂತೋರಿಗೆ ನಿಂತಲ್ಲೇ ಕಣ್ಣೀರ ನೀ ಒರೆಸಿದೆ. ನಮಸ್ಕಾರ. ಈ ದಿನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಒಂದು ನಿಷ್ಠೆಗೆ ಒಪ್ಪಿ ಹಲವಾರು ಯುವಕರು ಸ್ನೇಹಿತರು ಈ ದಿನ ನಮ್ಮ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ನಿಮ್ಮ ಕೊಟ್ಟಿರತಕ್ಕಂಥ ಜವಾಬ್ದಾರಿಗಳನ್ನು ನಿಮ್ಮ ಗ್ರಾಮಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನೀವು ಜನರಿಗೆ ತಲುಪಿಸಿ ನಮ್ಮ ಜಾತ್ಯತೀತ ಜನತಾ ದಳವನ್ನು ಕೆ ಪಿ ರಾಜಣ್ಣವ್ರ ನೇತೃತ್ವದಲ್ಲಿ ಈ ಸಾರಿ ನಮ್ಮ ಜನತಾ ದಳದ ಬಾವುಟ ಹಾರಿಸಲೇಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ನಿಮ್ಮ ಒಂದು ನಿರ್ಧಾರಗಳಿಂದ ನಮ್ಮ ಪಕ್ಷ ಗೆಲ್ಲಬೇಕಾಗುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಮುಖಾಂತರ ಹಾಗೂ ಪಕ್ಷವನ್ನು ಗೆಲ್ಲಿಸೋವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಈ ನಮ್ಮ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಯಾದಂಥ ಕೆ ಪಿ ರಾಜಣ್ಣವ್ರನ್ನ ಈ ಸಾರಿ ಗೆಲ್ಲಿಸ್ಬೇಕಂತೇಳಿ ನಾವೆಲ್ಲ ಪಣ ತೊಟ್ಟಿದ್ದೀವಿ. ನೀವೆಲ್ಲ ನಮ್ಮ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿದೆ, ಅದಕ್ಕೆಲ್ಲ ಒಂದು ಪರಿಹಾರವನ್ನು ನಮ್ಮ ರಾಜಣ್ಣವ್ರ ಮುಖಾಂತರ ಒಂದು ನೀಡ್ತಾರಂತೇಳಿ ಭರವಸೆ ಕೊಡ್ತಾ ಈ ಜಾತ್ಯತೀತ ಜನತಾ ದಳಕ್ಕೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಲಿ ಅಂತೇಳಿ ಈ ಸಭೆ ಮುಖಾಂತರ ನಾನು ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. 10 ವರ್ಷದಿಂದ ಕಾಂಗ್ರೆಸ್ ಬಂದಿದೆ, ಮತ್ತು ಲಾಸ್ಟ್ ಟೈಮ್ ಬಂದ್ಬಿಟ್ಟು BJP ಬಂದಿದೆ. ಯಾರೂ ಬಂದ್ಬಿಟ್ಟು ಮನೆ ಹತ್ರ ಬಂದು ಕಷ್ಟ ಸುಖ ಯಾರು ಹೇಳ್ಕೊಂಡಿಲ್ಲ. ಅದಕ್ಕೆ ಈ ಬಾರಿ ನಮ್ಮ ರಾಜಣ್ಣವ್ರಿಗೆ ಸಪೋರ್ಟ್ ಮಾಡಬೇಕಂತ ನಾವು ಯೂತ್ ಜನಗಳೆಲ್ಲ ಬಂದ್ಬಿಟ್ಟು ಈ ಸಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಸಲ ಯಾರೇ ಆಗಲಿ ಜಾತ್ಯತೀತ ಜನತಾ ದಳಕ್ಕೆ ಓಟ್ ಹಾಕೋಣ, ರಾಜಣ್ಣವ್ರು ಗೆಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಿಂದ ಕಾಂಗ್ರೆಸ್ಸು BJP ಬರ್ತಾನೆ ಐತೆ. ಎಲ್ಲ ಜನಗಳು ಅವುಗಳು ನೋಡಿ ನೋಡಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಸಲ JDS ನಮ್ಮ KP ರಾಜಣ್ಣ ಬಂದಿರೋದಕ್ಕೆ ಜನ ಎಲ್ಲ ಬದಲಾವಣೆ ಆಗಿದ್ದಾರೆ. BJP ಕಾಂಗ್ರೆಸ್ ತೊಲಗಿ JDSಗೆ ಎಲ್ಲರೂ ಓಟ್ ಹಾಕಿ. ಎಲ್ಲರಿಗೂ ನಮಸ್ಕಾರ. ಈ ಸರಿ ನಮ್ಮ ರಾಜಣ್ಣನವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ನಮಗೆ ಎಲ್ಲರೂ ಓಟ್ ಹಾಕಿ, ಸ್ವಲ್ಪ ಜಯಗಳಿಸ್ರಿ ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ವಿಚಾರ ಏನಂದರೆ KP ರಾಜಣ್ಣವರು JDSನಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಬಹುಶಃ ನಾನು 4 ವರ್ಷದಿಂದ ಅವ್ರನ್ನ ನೋಡ್ಕೊಂಬರ್ತಾಯಿದ್ದೀನಿ. ಅವ್ರದ್ದು ತುಂಬ ಒಳ್ಳೆ ವ್ಯಕ್ತಿತ್ವ. ಆದ್ದರಿಂದ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು BJP ಅಧಿಕಾರ ಕೊಟ್ಟಿದ್ದೀರಾ, ಕಾಂಗ್ರೆಸ್ಗೂ 10 ವರ್ಷ ಕೊಟ್ಟಿದ್ದೀರ. ನಾವು ಅವ್ರ ಮೇಲೆ ಏನೂ ಅಪವಾದನ ಏನೂ ಮಾಡ್ತಾ ಇಲ್ಲ. ಅವ್ರಿಗೂ ಅವಕಾಶ ಕೊಟ್ಟಿದ್ದೀರಾ, ಕಾಂಗ್ರೆಸ್ಸವ್ರಿಗೂ ಅವಕಾಶ ಕೊಟ್ಟಿದ್ದೀರಾ. ಒಂದು ಸಾರಿ KP ರಾಜಣ್ಣವ್ರಿಗೆ ಅವಕಾಶ ಕೊಡಿ. ಅವರು ಮುಂದಿನ ದಿನ ಒಳ್ಳೆ ಕೆಲಸ ಮಾಡ್ತಾರೆ. ಈವಾಗಲೂ ಸಹ ಅವರು ಒಬ್ಬ ಕೌನ್ಸಿಲರ್ ಆಗಿದ್ದುಕೊಂಡು ಕರೋನಾ ಟೈಮಲ್ಲೇ ಆಗಲಿ ಮತ್ತು ಜನಕ್ಕೆ ಸ್ಪಂದಿಸೋದೇ ಆಗಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಬಾರಿ ಅವರಿಗೆ ಒಂದು ಸಾರಿ ನೀವು ಅವಕಾಶ ಮಾಡಿಕೊಡಿ. ಅವರು ಮುಂದಿನ ಬಾರಿ MLA ಆಗಿ ಆಯ್ಕೆ ಆಗೇ ಆಗ್ತಾರೆ, ಆ ವಿಶ್ವಾಸ ನನಗಿದೆ.
ಆದಮೇಲೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆಲ್ರೆಡಿ ಅವರು ಪ್ರೂವ್ ಮಾಡಿದ್ದಾರೆ, ಮುಂದೇನು ಸಹ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಇದನ್ನ ಅನೇಕ ಗ್ರಾಮಗಳಿಂದ ಯುವಕರು ವಾಲಂಟ್ರಿಯಾಗಿ ಬಂದು ಜೆ ಡಿ ಎಸ್ನ ಸೇರ್ಪಡೆ ಆಗ್ತಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾವಾಗಲೂ ಹೇಳೋ ರೀತಿಯಲ್ಲಿ ನಮ್ಮ ಕೆ ಪಿ ರಾಜಣ್ಣವರು ಯುವಕರ ಸ್ಫೂರ್ತಿ. ಈಗ ಇವರು ಬಂದು ಸಮಸ್ಯೆಗಳ ಹೇಳ್ಕೊಂಡಾಗ ಮೊದಲನೇದಾಗಿ ಎತ್ತು ಕಾಣಿಸಿದ್ದು ಏನಂದರೆ ಎಜುಕೇಷನ್ ಸಮಸ್ಯೆ. ಈ ಎಜುಕೇಷನ್ ಸಮಸ್ಯೆ ಇವರಿಗೆ ಪ್ರಾಬ್ಲಮ್ ಬಂದಾಗ ಯಾರೂ ಸಹ ಇವರಿಗೆ ಕೈ ಹಿಡಿದಿಲ್ಲ. ಸೊ ಮುಂಬರುವ ದಿನಗಳಲ್ಲಿ ಈ ಪಂಚರತ್ನ ಯೋಜನೆಯಲ್ಲಿ ಮೊದಲನೇದಾಗಿ ಉಚಿತವಾಗಿ ಆರೋಗ್ಯ ಮತ್ತು ಎಜುಕೇಷನ್ ಕೊಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ ನೆಕ್ಸ್ಟು ಕೇಳ್ಬರ್ತಾ ಇರೋಂಥ ಸಮಸ್ಯೆ ಏನಂದರೆ ಹಾಸ್ಪಿಟಲ್. ಹಾಸ್ಪಿಟಲ್ ಬಂದು ಈ ದಿನ ಹೆಚ್ಚಿಗೆ ಅದೊಂದು ದಂಧೆ ಆಗಿದೆ. ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದರೆ ಇವತ್ತಿನ ದಿನ ಲಕ್ಷಾನುಗಟ್ಟಲೆ ಬಿಲ್ಲಾಗುವಂಥ ಒಂದು ವ್ಯವಸ್ಥೆ ಇದೆ. ಇದು ಸಹ ಪಂಚರತ್ನ ಯೋಜನೆಯಲ್ಲಿ ಎಣ್ಣೆಯ ಒಂದು ಕಾರ್ಯಕ್ರಮವಾಗಿ ಕುಮಾರಣ್ಣವರು ಫ್ರೀಯಾಗಿ ಕೊಡ್ತಿದ್ದಾರೆ. ಈ ರೀತಿ ಅನೇಕ ಸಮಸ್ಯೆಗಳನ್ನ ಯುವಕರು ಎಲ್ಲ ಭಾಗದಿಂದ ಬರ್ತಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶ ಮಾಡಿಕೊಟ್ಟು ಸಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಅವರು ಅನುಷ್ಠಾನಕ್ಕೆ ತಂದಿಲ್ಲ. ಪ್ರಮುಖವಾಗಿ ಯುವಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತೊಗೊಂಬಂದಿಲ್ಲ. ನಿರುದ್ಯೋಗ ಜಾಸ್ತಿ ಆಗಿದೆ. ಸೊ ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಈ ಬಾರಿ ಜೆ ಡಿ ಎಸ್ಗೆ ಎಲ್ಲರೂ ಸಹ ಬೆಂಬಲ ಕೊಡ್ತಿದ್ದಾರೆ. ಮತ್ತು ರಾಜಣ್ಣವರ ಏನೊಂದು ಸಮಾಜ ಸೇವೆ ಇದೆ, 25 ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ಸೇವೆ, ಆ ಸಮಾಜ ಸೇವೆಗೆ ಎಲ್ಲರೂ ಸಹ ಹೋಗುಟ್ಟು ನಾವು ಈ ಸರಿ ಜೆ ಡಿ ಎಸ್ಗೆ ಒಂದು ಭರವಸೆಯನ್ನು ಕೊಡುವ ಮೂಲಕ ಆನೇಕಲ್ ತಾಲೂಕಿನಲ್ಲಿ ಮತ ಚಲಾಯಿಸೋಣ ಮತ್ತು ಜೆ ಡಿ ಎಸ್ನ ಗೆಲ್ಲಿಸೋಣ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಖಂಡಿತವಾಗಲೂ ಪ್ರತಿಯೊಂದು ಯುವಕರು ಸಹ ಇವತ್ತಿನ ದಿನ ನಮಗೆ ಒಂದು ಶಕ್ತಿಯಾಗಿ ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಬರೋ ದಿನಗಳಲ್ಲಿ ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿ ಕೆ ಪಿ ರಾಜಣ್ಣವ್ರನ್ನ ಈ ಬಾರಿ ಒಂದು ಆನೇಕಲ್ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡ್ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ.